ನೋಡಿದ್ರಲ್ಲ ಹೀಗೆ ಕೊತ 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 ಅಂತ ಕುಡಿತಾ ಇದ್ರೆ ಘಮ 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 ಅಂತ ಸುವಾಸನೆ ಬೀರುವಂತಹ ರುಚಿ ರುಚಿಯಾಗಿರುವಂತ ಅಲಸಂದೆ ಕಾಳಿನ ಹುಳಿ ರೆಡಿ. ನೀವು ಟಕ್ಕಂತ ಮಾಡಿ ಪಟ್ ಅಂತ ತಿನ್ಬಿಡಿ. ಹಾಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಗಿತ್ತು ಅಂತ ಕಮೆಂಟ್ ಹಾಕೋದನ್ನ ಮರಿಬೇಡಿಪ್ಪ, ಸರಿನಾ? ನೋಡಿ, ನಾನು ಹೇಳಿದ್ದನ್ನೆಲ್ಲ ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ. ನಾನು ತೋರಿಸಿರೋ ಯಾವ ಸ್ಟೆಪ್ನು ಮಿಸ್ ಮಾಡೋ ಹಾಗಿಲ್ಲ, ಎಲ್ಲದನ್ನು ಕರೆಕ್ಟ್ ಆಗಿ ಫಾಲೋ ಮಾಡ್ಬೇಕು. ಸೊ ಇವತ್ತಿನ ಎಪಿಸೋಡ್ ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ಎಪಿಸೋಡ್ ಒಂದಿಗೆ ನಾನು ನಿಮ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಿಮ್ಮ ಪ್ರೀತಿಯ ಶೆಫ್ ರೂಪಾನ ಮಿಸ್ ಮಾಡ್ತೀರಾ ಅಲ್ವಾ? ಸೊ ಸ್ಟೇ ಟ್ಯೂನ್ ಅಂಟಿಲ್ ದ ನೆಕ್ಸ್ಟ್ ಎಪಿಸೋಡ್. ಬೈ ಬೈ. ಆಡಿಯೋ ಎಲ್ಲ ಕರೆಕ್ಟ್ ಆಗಿ ಬಂದ್ರೆ ಚೆಕ್ ಮಾಡ್ಕೊಳ್ಳಿ. ಅಪ್ಪ ದೇವ್ರೇ, ಏನ್ ಬಿಸ್ಲು, ಏನ್ ಶೆಕೆ, ಸಾಧ್ಯನೇ ಇಲ್ಲಪ್ಪ. ರೂಪಾ, ನೀನೇನೇ ಹೇಳು, ನೀನ್ ಕೊಡೋ ಟೇಸ್ಟ್ ಅಂತೂ ಯಾರು ಕೊಡಕ್ಕಾಗಲ್ಲ ಕಣೆ. ನಿನಗ್ ನೀನೇ ಸಾಟಿ. ಮತ್ತೆ ಮಿಲಿಯನ್ಸ್ ಆಫ್ ಫಾಲೋವರ್ಸ್ ಆಗೋದು ನೀನ್ ಸುಮ್ನೆನಾ? ಲೈಕ್, ಶೇರ್, ಸಬ್ಸ್ಕ್ರೈಬ್ ಏನ್ ಸುಮ್ನೆ ಮಾಡ್ತಾರ? ಗ್ರೇಟ್ ಗ್ರೇಟ್ ಗ್ರೇಟ್. ಯಾರು? ಹೂ ಇಸ್ ದಟ್? ಯಾರಪ್ಪ ಅದು? ಅಯ್ಯೋ, ನಾನೇ ಸುಸ್ತಾ ಕೂತಿದ್ದೀನಿ. ಯಾರ್ ಬಂದ್ರಪ್ಪ? ಯಾರು ಯಾರು ಅಂತ ಅವಾಗಿಂದ ಕೇಳ್ತಾನೆ ಇದ್ದೀನಿ, ಮಾತಾಡ್ತಾನೆ ಇಲ್ವಲ್ರಿ? ಬೈಕ್ನೆಲ್ಲ ಗಮ್ ಹಾಕೊಂಡಿದ್ದೀರಾ? ತಾಂಡವ್? ತಾಂಡವ್ ಇಲ್ಲ, ರುದ್ರನು ಇಲ್ಲ, ರಾಂಗ್ ಅಡ್ರೆಸ್. ನಾನ್ ತಾಂಡವ್ ಮ್ಯಾಮ್, ನಿಮ್ಮನ್ನ ಮೀಟ್ ಮಾಡೋದಕ್ಕೆ ಅಂತ ಬಂದಿದ್ದೀನಿ. ಓ ಹಾಗೆ, ಯಾರ್ ನೀವು, ಏನಾಗ್ಬೇಕಾಗಿತ್ತು? ಮ್ಯಾಮ್, ನಾನ್ ನಿಮ್ ತುಂಬಾ ದೊಡ್ಡ ಫ್ಯಾನ್ ಮ್ಯಾಮ್. ನಿಮ್ ಕುಕಿಂಗ್ ವಿಡಿಯೋಸ್ ಎಲ್ಲ ನೋಡಿದ್ದೀನಿ, ತುಂಬಾ ದೊಡ್ಡ ಅಭಿಮಾನಿ. ರಿಯಲಿ ಮೈ ಫ್ಯಾನ್ ಮ್ಯಾಮ್? ನಾನ್ ನಿಮ್ ಅಭಿಮಾನಿ ಮ್ಯಾಮ್, ನಿಮ್ ಚಾನೆಲ್ ಎಲ್ಲ ಫಾಲೋ ಮಾಡ್ತೀನಿ. ಏನೇನ್ ವಿಡಿಯೋಸ್ ಇದೆ ಹೇಳಿ ನೋಡೋಣ, ಸುಮ್ನೆ ಹೇಳೋಂಗಿಲ್ಲ. ಅದು ಎಲ್ಲ ವಿಡಿಯೋಸ್ ನೋಡಿದ್ದೀನಿ ನಾನು. ಅದು ಯಾವ್ದು ಅಂತ ಹೇಳ್ರಿ. ಅದು ಅವರೆಕಾಳು ಉಪ್ಪಿಟ್ಟು, ನವಧಾನ್ಯ ಸ್ಪೆಷಲ್, ಆಮೇಲೆ ರೀಸೆಂಟ್ ಆಗಿ ಅಪ್ಲೋಡ್ ಮಾಡಿದ್ರಲ್ಲ ಅಲ್ಸಂದೆ ಕರಿ, ಅದನ್ನು ನೋಡ್ಕೊಂಡು ಬಂದೆ ನಾನು. ಪರವಾಗಿಲ್ವೇ, ಫಾಲೋ ಮಾಡ್ತೀರಾ ಅಂತ ಆಯ್ತು. ಹೌದು ಮ್ಯಾಮ್. ಮ್ಯಾಮ್, ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು, ಒಳಗಡೆ ಬರ್ಬೋದಾ? ಹೇಳಿ, ಏನಾಗ್ಬೇಕು? ಈ ಶ್ರೇಷ್ಠ ಮನೆ ಸರಿ ಮಾಡ್ತಾಳೆ ಅಂತ ಯಾರ್ಯಾರ್ದೋ ನಂಬರ್ ಕೊಡ್ತಾಳೆ, ಇಲ್ಲಿ ಬಂದು ಬಾಗಿಲ ಹತ್ರ ನಿಂತ್ಕೊಂಡು ಪಂಚಾಯತ್ಗೆ ಮಾಡ್ಬೇಕು. ಹಲೋ ಸರ್, ವಿಷಯ ಏನು ಅಂತ ಹೇಳಿ. ಬಾಗ್ಲ ನಿಂತ್ಕೊಂಡು ಮೈನ್ ವಾಯ್ಸ್ ಹಾಕೊಂಡ್ರೆ ನಮ್ಗೆ ಏನು ಅರ್ಥ ಆಗಲ್ಲ. ವಿಷಯ ಏನು ಅಂತ ಹೇಳ್ತೀರಾ ಇಲ್ಲ ರೈಟ್ ಹೇಳ್ತಾರೆ? ಅದು ಮ್ಯಾಮ್, ನನ್ನ ಫ್ರೆಂಡ್ ಹೇಳ್ತಿದ್ಲು, ನೀವು ರುಚಿ ರುಚಿಯಾಗಿ ಅಡುಗೆ ಮಾಡಿದ್ರ ಜೊತೆ ಸಂಸಾರದಲ್ಲಿರುವ ಕಹಿನ ಕಿತ್ತು ಸಂಸಾರ ಸರಿ ಮಾಡ್ತೀರಾ ಅಂತ. ಅದಕ್ಕೆ ಏನಂತ ಹೇಳಿ ಮ್ಯಾಮ್, ನನ್ನ ಸಂಸಾರದಲ್ಲಿ ಒಂದು ದೊಡ್ಡ ಬಿರುಗಾಳಿನೇ ಎದ್ದಿದೆ. ನಿಮ್ಮಂತ ಬುದ್ಧಿವಂತರ ಸಹಕಾರ, ನಿಮ್ಮಿಂದ ಏನಾದರೂ ಹೆಲ್ಪ್ ಸಿಗ್ಬೋದಾ ಅನ್ನೋ ಹೋಪ್ಸ್ ಇಟ್ಕೊಂಡು ಬಂದಿದ್ದೀನಿ. ನನ್ನ ಸಂಸಾರ, ನನ್ನ ಜೀವನ, ನಮ್ಮ ಅಪ್ಪ ಅಮ್ಮನ ಬದುಕು ಎಲ್ಲ ನಿಮ್ಮ ಕೈಯಲ್ಲಿದೆ ನಾನು.